ಇನ್ನು ಕಾವೇರಿಗಾಗಿ ಸಂಪೂರ್ಣ ಸ್ತಬ್ಧವಾಗಿದೆ ಕನ್ನಡ ಚಿತ್ರೋದ್ಯಮ ಕೂಡ ನಟ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಮಾಡಲಾಗ್ತಾ ಇರುವಂತದ್ದು ಬೆಳಗ್ಗೆ 11 ಗಂಟೆಗೆ ಗುರುರಾಜ ಕಲ್ಯಾಣ ಮಂಟಪದ ಬಳಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಗುರುರಾಜ ಕಲ್ಯಾಣ ಮಂಟಪದ ಬಳಿ ಎಲ್ಲಾ ಕಲಾವಿದರ ಸಮಾವೇಶ ನಡೆಯುತ್ತೆ ಪ್ರತಿಭಟನೆಯಲ್ಲಿ ಶಿವರಾಜ್ ಕುಮಾರ್ ಆಗಿರಬಹುದು ರವಿಚಂದ್ರನ್ ಆಗಿರಬಹುದು ಪ್ರೇಮ ಧ್ರುವ ಸರ್ಜ ಎಲ್ಲರೂ ಕೂಡ ಭಾಗಿ ಆಗ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಶ್ರೀ ಮುರುಳಿ ಸೇರಿದಂತೆ ಸಾಕಷ್ಟು ಜನ ಬೆಂಬಲವನ್ನ ಕೊಡ್ತಾ ಇರುವಂತದ್ದು ಕಾವೇರಿಗಾಗಿ ಸಂಪೂರ್ಣ ಸ್ತಬ್ಧವಾಗಿದೆ ಕನ್ನಡ ಚಿತ್ರೋದ್ಯಮ ಇವತ್ತು ಯಾವುದೇ ರೀತಿಯ ಶೂಟಿಂಗ್ ಗೀಟಿಂಗ್ ಏನು ಇರೋದಿಲ್ಲ ನಟ ಶಿವರಾಜ್ ಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ನೆನ್ನೆ ಕೂಡ ಹೇಳ್ತಾ ಇದ್ದರು ಶಿವರಾಜ್ ಕುಮಾರ್ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತೀವಿ ಗುರುರಾಜ ಕಲ್ಯಾಣ ಮಂಟಪದ ಬಳಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದರು ಇದೇ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ಶಿವಣ್ಣ ಆಗಿರಬಹುದು ರವಿಚಂದ್ರನ್ ಪ್ರೇಮ್ ಧ್ರುವ ಸರ್ಜಾ ಎಲ್ಲರೂ ಕೂಡ ಒಂದು ರೀತಿಯಾಗಿ ಬೆಂಬಲವನ್ನ ಸೂಚಿಸುತ್ತಾ ಇರುವಂತದ್ದು ಕರ್ನಾಟಕ ಬಂದ್ಗೆ ಚಿತ್ರಮಂದಿರಗಳ ಮಾಲೀಕರಿಂದನೂ ಕೂಡ ಬೆಂಬಲ ಸಿಗ್ತಾ ಇದೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಚಿತ್ರಮಂದಿರಗಳು ಬಂದ್ ಆಗ್ತಾ ಇದೆ ಸಂಜೆ 6 ಗಂಟೆಯ ನಂತರ ಏನಿದ್ರು ಕೂಡ ಚಿತ್ರ ಪ್ರದರ್ಶನ ಆಗುವಂತದ್ದು ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಇತ್ತ ಚಿತ್ರೋದ್ಯಮಗಳು ಕೂಡ ಸ್ತಬ್ಧವಾಗಿರುವಂತದ್ದು ಕರ್ನಾಟಕ ಬಂದ್ಗೆ ಚಿತ್ರಮಂದಿರಗಳು ಕೂಡ ಒಂದು ರೀತಿಯಾಗಿ ಸವಾಲನ್ನ ಕೊಡ್ತಾ ಇರುವಂತದ್ದು ಸಪೋರ್ಟ್ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾವುದೇ ರೀತಿಯ ಚಿತ್ರ ಪ್ರದರ್ಶನ ಇರೋದಿಲ್ಲ ಇವತ್ತು ಕರ್ನಾಟಕ ಬಂದು ರಜಾ ಇರುತ್ತೆ ಫಿಲ್ಮ್ ಹೋಗೋಣ ಅಂತ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಖಂಡಿತ ಅದು ಫ್ಲಾಪ್ ಆಗುತ್ತೆ ಯಾಕೆ ಅಂತಂದ್ರೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾವುದೇ ರೀತಿಯ ಚಿತ್ರ ಪ್ರದರ್ಶನ ಇರೋದಿಲ್ಲ ಇದೇ ನಿಟ್ಟಿನಲ್ಲಿ ಈ ಸಿನಿಮಾ ಸ್ಟಾರ್ಸ್ ಅಂದ್ರೂ ಕೂಡ ಸಾಕಷ್ಟು ಜನ ಈಗ ನೆಲ ಜಲ ಭಾಷೆ ಅಂತ ಬಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರ್ತಾರೆ ಇದೇ ಹಿನ್ನೆಲೆಯಲ್ಲಿ ಈಗ ವಿಜಯ ರಾಘವೇಂದ್ರ ಆಗಿರ್ಬೋದು ಶ್ರೀಮೌಳಿ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ರವಿಚಂದ್ರನ್ ಧ್ರುವ ಸರ್ಜಾ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ರೀತಿಯಾಗಿ ಕಾವೇರಿಯ ನೀರಿಗಾಗಿ ಒಂದು ಸಪೋರ್ಟ್ ಮಾಡ್ತಾ ಇರುವಂತದ್ದು ಗುರುರಾಜ ಕಲ್ಯಾಣ ಮಂಟಪದ ಬಳಿಕ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ಎಲ್ಲಾ ಚಿತ್ರತಾರೆಯರು ರೆಡಿಯಾಗಿರುವಂತದ್ದು ಸಾಕಷ್ಟು ಜನ ಭಾಗಿಯಾಗ್ತಾರೆ ಶಿವರಾಜ್ ಕುಮಾರ್ ಅವರು ಕೂಡ ನೆನ್ನೆ ಹೇಳ್ತಾ ಇದ್ರು ನಾವು ನೆಲ ಜಲ ಭಾಷೆ ಅಂತ ಬಂದ್ರೆ ನಾವು ಬಿಟ್ಕೊಳ್ಳೋದಿಲ್ಲ ಯಾವತ್ತೂ ನಾವು ಕರ್ನಾಟಕದ ಪರ ನಿಲ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ದರ್ಶನ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿಯಾಗಿ ಒಗ್ಗಟ್ಟನ್ನು ತೋರಿಸ್ತಾ ಇರುವಂಥದ್ದು ಕಾವೇರಿ ವಿಚಾರಕ್ಕೆ ಬಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಯಾಕೆ ಸಿನಿಮಾ ಸ್ಟಾರ್ಸು ಸಪೋರ್ಟ್ ಮಾಡ್ತಾ ಇಲ್ಲ ಕಾವೇರಿ ವಿಚಾರಕ್ಕೆ ಅವ್ರು ಕಾವೇರಿ ನೀರು ಕುಡಿಯೋದಿಲ್ವಾ ಹಂಗೆಲ್ಲ ಸಾಕಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಫೋಟೋಗಳನ್ನು ಹಾಕ್ತಾ ಇದ್ರು ಯಾಕೆ ಇವ್ರು ಮಾತನಾಡ್ತಾ ಇಲ್ಲ ರಾಜಕೀಯ ವಿಚಾರ ಅಂತ ಅಂದರೆ ಎಲ್ಲರೂ ಮಾತನಾಡ್ತಾರೆ ಎಲ್ಲರೂ ಶೈನ್ ಆಗ್ತಾರೆ ಟಿ ವಿಯಲ್ಲಿ ಕಾಣಿಸ್ಕೊತಾರೆ ಆದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಇವ್ರು ಯಾಕೆ ಬಾಯಿ ಬಿಚ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ ರಾಘವೇಂದ್ರ ನಟ ಶಿವರಾಜ್ ಕುಮಾರ್ ಆಗಿರ್ಬೋದು ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ